ನಮಸ್ಕಾರ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವಿಜಯಾನಂದ್ ಮಾತಾಡ್ತಾ ಇರೋದು ಏನಿಲ್ಲ ಒಂದು ಲಾಸ್ಟು ಹನ್ನೊಂದು ಹನ್ನೆರಡು ದಿನ ಮತ್ತು ನಾನು ನನ್ನ ಫ್ಯಾಮಿಲಿ ಅನ್ಭೋಗ್ಸಿದ ಕಷ್ಟ ಏನು ಅಂತ ನಿಮ್ಗೆ ಹೇಳೋಣ ಅಂತ ಹೇಳೋ ಬೇಡ ಹೇಳೋ ಬೇಡ ಅಂತ ಯೋಚನೆ ಮಾಡಿದೆ ಬಟ್ ಆದರೂ ಹೇಳೋಣ ಅಂತ ಡಿಸಿಷನ್ ತಗೊಂಡೆ ಏನಕ್ಕೆ ಅಂದರೆ ನಮಗಾಗಿದ್ದು ಪ್ರಾಬ್ಲಮ್ಮು ನಿಮಗೆ ಗೊತ್ತಾದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಏನು ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಇದು ಮೋಸ್ಟ್ಲಿ ಒಂದು ಆರು ಏಳು ನಿಮಿಷ ಐದು ನಿಮಿಷ ಆದರೂ ಕಡೆ ಪಕ್ಷ ಬೇಕು ಬಟ್ ಸತ್ಯ ಹೇಳ್ತಾ ಇದ್ದೀನಿ ಇದು ಕೇಳಿಸ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ನಿನ್ನೆ ಶುಕ್ರವಾರ ಎಂಟು ದಿನದಲ್ಲಿ ನನ್ನ ಹೆಂಡತಿಗೆ ಗುರುವಾರ ಶುಕ್ರವಾರ ಅಲ್ಲ ಗುರುವಾರ ಜ್ವರ ಬಂತು ಮನೆ ಹತ್ರ ಕರ್ಕೊಂಡು ಕರ್ಕೊಂಡೋದ್ರಿ ಇಂಜೆಕ್ಷನ್ ಕೊಟ್ಟರು ವಾಸಿ ಆಯಿತು ನೆಕ್ಸ್ಟ್ ಶುಕ್ರವಾರ ಬೆಳಗ್ಗೆ ಜ್ವರ ಬಂತು ಮತ್ತು ಅವ್ರ ಡಾಕ್ಟ್ರು ಇಲ್ಲ ಒಂದು ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ ಮಾಡಿಸ್ಬೇಕು ಅಂದರು ಮಾಡಿಸಿದ್ರಿ ಅದೇ ಬ್ಲಡ್ ಟೆಸ್ಟಲ್ಲಿ ಏನೂ ಇಲ್ಲ ಎಕ್ಸ್ರೇಲಿ ಲೈಟಾಗಿ ಮಾರ್ಜಿನಲ್ ನಿಮೋನಿಯಾ ಇದೆ ಅಂತ ಹೇಳಿದ್ರು ಹಾಗೆ ಹೇಳಿದ್ಮೇಲೆ ನಿಮ್ಮ ಅಡ್ಮಿಷನ್ ಬೇಕೇ ಬೇಕು ಅಂತ ಹೇಳಿದ್ರು ಇನ್ನೊಬ್ಬನ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ ನೀವು ಕೋವಿಡ್ ಟೆಸ್ಟ್ ಮಾಡಿಸ್ಬಿಡಿ ಅಂದರು ನಾವು ಇಲ್ಲೇ ಒಂದು ಮಿಸ್ಟೇಕ್ ಮಾಡಿದ್ದು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕೊಲಂಬಿ ಏಷ್ಯಾಗ ಹೋದ್ರಿ ಕೋವಿಡ್ ಟೆಸ್ಟ್ ಮಾಡಿಸ್ತೀರಿ ಕೋವಿಡ್ ಟೆಸ್ಟಲ್ಲಿ ಎರಡು ಥರ ಟೆಸ್ಟ್ ಬರುತ್ತೆ ಒಂದು ರ್ಯಾಪಿಡ್ ಟೆಸ್ಟ್ ಅಂತ ಐದು ನಿಮಿಷದಲ್ಲಿ ರಿಸಲ್ಟ್ ಬರುತ್ತೆ ಇನ್ನೊಂದು ಸ್ವಾಪ್ ಟೆಸ್ಟು ಅದು ಟೂ ಡೇಸ್ ಆದ್ಮೇಲೆ ರಿಸಲ್ಟ್ ಬರುತ್ತೆ ಅವರು ಬೇರೆ ರ್ಯಾಪಿಡ್ ಮಾಡಿಬಿಟ್ಟು ಕೊಲಂಬಿ ಏಷ್ಯಾದಲ್ಲಿ ಪಾಸಿಟಿವ್ ಅಂತ ಹೇಳ್ಬಿಟ್ರು ಸರಿ ರಾತ್ರಿ ಒಂಬತ್ತುವರೆ ಅಷ್ಟೊತ್ತನಾಗೆ ಎಲ್ಲಿ ಅಡ್ಮಿಟ್ ಮಾಡೋದು ಯಾರೋ ಪುಣ್ಯಾತ್ಮ ನಮ್ಮ ನಮ್ಮರೊಬ್ಬರು ಇದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಈಸ್ ಎ ಕೋವಿಡ್ ಹೆಡ್ ಫಾರ್ ದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಅವ್ರಿಗೆ ಫೋನ್ ಮಾಡಿದ್ರಿ ಅವರು ಇಮಿಡಿಯೇಟಾಗಿ ಬೆಡ್ ಅರೇಂಜ್ ಮಾಡಿ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸ್ ವೇಗಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ರು ಶುಕ್ರವಾರ ನೈಟ್ ಅಡ್ಮಿಟ್ ಆದ್ಲು ಶನಿವಾರ ಹೋಗಿ ನೋಡಿದೆ ಒಂದು ನಿಮಿಷ ನೋಡಕ್ಕೆ ಬಿಡ್ತಾರೆ ಹಂಗೆ ಶನಿವಾರ ಹೋದೆ ಫೈನ್ ಭಾನುವಾರ ಹೋದೆ ಫೈನ್ ಸೋಮವಾರ ಹೋಗಿ ನೋಡಿದೆ ಅವಳ ಪೊಸಿಷನ್ ನೋಡಿ ನಂಗೆ ದಿಗ್ಲಾಗೋಯ್ತು ಸೂಪ್ ಹೋಗ್ಬೇಕಾದ್ರೆ ಅಷ್ಟು ಸೂಪರಾಗಿ ಓದಲು ಇವಾಗ ಏನು ಮಾತಾಡಕ್ಕಾಗ್ತಾ ಇಲ್ಲ ಅವಳಿಗೆ ಶಕ್ತಿನೇ ಇಲ್ಲ ಭಾಳ ಬಹಳ ಉಳಿತಳ ಇಲ್ಲ ಅನ್ನೋಂಥ ಪರಿಸ್ಥಿತಿಗೆ ಬಂದ್ಬಿಡ್ತು ಡಾಕ್ಟ್ರ್ ನೋವು ಕೇಳಿದೆ ಏನಾಗಲ್ಲ ಏನಾಗಲ್ಲ ಧೈರ್ಯವಾಗಿರಿ ಏನಾಗಲ್ಲ ಅಂದರು ನಮ್ಮಮ್ಮಗೆ ಬಂದು ಹೇಳಿದೆ ಏನಮ್ಮ ಅವಳು ಉಳಿತಳ ಇಲ್ಲ ಡೌಟು ಅಂತ ಮನೆಯವರೆಲ್ಲ ಹತ್ಕೊಂಡು ಕೂತ್ಕೊಂಡ್ರೆ ಸರಿ ಅಲ್ಲಿರೋ ಡಾಕ್ಟ್ರ್ ಏನು ಹೇಳಿದ್ರು ನೀವು ಮನೆಯವರೆಲ್ಲ ಟೆಸ್ಟ್ ಮಾಡಿಸ್ಬಿಡಿ ಅಂತ ಸರಿ ಅವ್ರು ಯಾವಾಗ ಹೇಳಿದ್ರು ಅವರು ಆ್ಯಕ್ಚುಲಿ ಸಂಡನೇ ಹೇಳಿದರು ಫಸ್ಟ್ ನಾನೇ ಯಲಂಗದಲ್ಲಿ ಮಂಡೆ ನಾನು ಟೆಸ್ಟ್ ಮಾಡಿಸ್ದೆ ನನಗೆ ರ್ಯಾಪಿಡಲ್ಲಿ ನೆಗೆಟಿವ್ ಅಂದರು ಟೂ ಡೇಸ್ ಆದಮೇಲೆ ದಟ್ ಇಸ್ ವೆಡ್ನೆಸ್ ಡೇ ಈವ್ನಿಂಗ್ ಇದು ಬಂತು ನನಗೆ ನೆಗೆಟಿವ್ ಅಂತ ಬಂತು ನನ್ನ ತಮ್ಮ ಏನು ಮಾಡ್ದೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಜಾಲಡಿಯಲ್ಲಿ ಟೆಸ್ಟ್ ಮಾಡಿಸ್ತಾ ನಾನು ಮಾಡಿಸಿದ್ದೀನೋ ನಾನು ಮಾಡಿಸಿದ್ದೀನೋ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ನೀನು ಬಾ ಅಂತೇಳಿ ನನ್ನೂ ಕರ್ಕೊಂಡೋದ ಮಜಾ ಇರೋದಿಲ್ಲೇ ಟೆಸ್ಟ್ ಮಾಡಿಸ್ದು ಇಡೀ ಫ್ಯಾಮಿಲಿ ಫಸ್ಟ್ ಹೇಳಿದ್ದೀನಿ ರ್ಯಾಪಿಡ್ ಅಂದರೆ ಇಮಿಡಿಯೇಟಾಗಿ ಕೊಡ್ತಾರೆ ಸ್ವಾಬ್ ಅಂದರೆ ಟೂ ಡೇಸ್ ಆದಮೇಲೆ ಕೊಡ್ತಾರೆ ಭಾಳ ಇಂಟ್ರೆಸ್ಟ್ ಇದು ನಮ್ಮ ಫ್ಯಾಮಿಲಿನ ಹೆಂಗೆ ಆಟಾಡಿಸ್ಬಿಟ್ರು ಟೆನ್ ಡೇಸ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪಾಗೆ ಪಾಸಿಟಿವ್ ಅಂದರು ಟೂ ಡೇಸ್ ಆದಮೇಲೆ ತ್ರೀ ಡೇಸ್ ಆದಮೇಲೆ ನೆಗೆಟಿವ್ ಬಂತು ನಮ್ಮ ಅಮ್ಮಗೆ ನೆಗೆಟಿವ್ ಅಂದರು ಪಾಸಿಟಿವ್ ಅಂದರು ಟೂ ಡೇಸ್ ಆದಮೇಲೆ ನೆಗೆಟಿವ್ ಬಂತು ನನ್ನ ಮಗಳಿಗೆ ನೆಗೆಟಿವ್ ಅಂದರು ಟೂ ಡೇಸ್ ಆದಮೇಲೆ ಪಾಸಿಟಿವ್ ಬಂತು ನನಗೆ ನೆಗೆಟಿವ್ ಅಂದರು ತ್ರೀ ಡೇಸ್ ಆದಮೇಲೆ ಪಾಸಿಟಿವ್ ಕಳಿಸಿದ್ರು ಅಂದರೆ ಇಡೀ ಫ್ಯಾಮಿಲಿಯಲ್ಲಿ ಐದು ಜನಗೆ ಕೊರೋನಾ ಹೇಳ್ಬಿಟ್ರು ಬಟ್ ಇದು ದೊಡ್ಡ ಸ್ಕ್ಯಾಮ್ ಅಂತ ನಮ್ಗೆ ಯಾವಾಗ ಗೊತ್ತಾಗಿದ್ದು ಅಂದರೆ ತರ್ಡ್ ಡೇ ಸರಿ ನಮ್ಗೆ ಯಾಕೋ ಇದು ಡೌಟ್ ಆಯಿತು ಫೋನ್ಗಳು ಬರೋಕ್ಕೆ ಜಾಸ್ತಿ ಸ್ಟಾರ್ಟ್ ಆಯಿತು ಅವನ ಒಬ್ಬ ಫೋನ್ ಮಾಡಿಬಿಟ್ಟು ಇನ್ಶೂರೆನ್ಸ್ ಇದೆಯಾ ಗೋರ್ಮೆಂಟ್ಗೆ ಹೋಗ್ಬೇಡಿ ಪ್ರೈವೇಟ್ಗೆ ಹೋಗಿ ಕ್ಯಾಶ್ ಕ್ಯಾಶ್ ಇದ್ದರೆ ಭಾಳ ಒಳ್ಳೆಯದು ಒಂದು ಎರಡೂವರೆ ಲಕ್ಷಕ್ಕೆ ನಾವು ನಿಮ್ಮನ್ನ ರಿಪೇರಿ ಮಾಡ್ತೀನಿ ಅಂತ ನಮ್ಮ ತಂದೆಗೆಲ್ಲ ಮಾಡ್ದ ಇನ್ನೊಬ್ಬ ಯಾರೋ ಸ್ಕ್ವಾಡ್ ಬಂದ ಅವನು ನಮ್ದೆಲ್ಲ ಸ್ಟೋರಿ ಕೇಳಿಬಿಟ್ಟು ಹಾಂ ಸೇ ಇದೇನೋ ಪ್ರಾಬ್ಲಮ್ ಆಗಿದೆ ನಿಮ್ದೆಲ್ಲ ನೆಗೆಟಿವ್ ಮಾಡಿಸ್ಬಿಡ್ತೀನಿ ಅಂತ ಸೊ ಇದೆಲ್ಲ ಏನೋ ಸ್ಕ್ಯಾಮ್ ನಡೀತಾ ಇದೆ ಸ್ಕ್ಯಾಮ್ ನಡೀತಾ ಇದೆ ಸರಿ ಎಲ್ಲಿ ಟೆಸ್ಟ್ ಕೊಟ್ಟಿದ್ದೀರಾ ಅಂತ ನಾವು ಹೋಗಿ ಕೇಳಿದ್ರಿ ನಮ್ಮ ನಾವೆಲ್ಲ ಕೊಟ್ಟಿರಲ್ಲ ಟೆಸ್ಟು ಯಾವ ಲ್ಯಾಬ್ ಕೊಟ್ಟಿದ್ದೀರಾ ಅಂತ ಆನಂದ್ ಲ್ಯಾಬ್ ಅಂದರು ಆನಂದ್ ಲ್ಯಾಬ್ ಕೇಳ್ದೆ ಅಂದರೆ ಸರ್ ಈ ನಂಬರ್ದು ನಮಗೆ ಬಂದೇ ಇಲ್ಲ ಸರ್ ಬೇರೆ ಎಲ್ಲ ನಾವು ಹೋಗಿರ್ಬೋದು ಅಂದರು ಮತ್ತು ಇವ್ರನ್ನ ಕೇಳಿದ್ರೆ ನಾವು ಅಲ್ಲೇ ಕಳಿಸಿದ್ದೀನಿ ಅಂದರು ಸೊ ನಮ್ಮ ಸ್ವ್ಯಾಬ್ನೇ ಕಳಿಸ್ದಿರ ಇವರು ನೆಗೆಟಿವ್ ಪಾಸಿಟಿವ್ ಅಂತ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ನಮ್ಮ ಮನೇಲಿ ಯಾರಿಗೂ ನೆಗಡಿ ಆಗಲಿ ಕೆಮ್ಮು ಆಗಲಿ ಜ್ವರ ಆಗಲಿ ಯಾರಿಗೂ ಇಲ್ಲ ನನ್ನ ಹೆಂಡತಿಗೆ ಮಾತ್ರ ಗುರುವಾರ ಇನ್ನು ಒಂದು ಮಾರ್ನಿಂಗ್ ಒಂದು ಜ್ವರ ಬಂತು ಅಷ್ಟೇ ಒಬ್ಳಿಗೆ ಬಂದಿದ್ದು ಇನ್ನು ಯಾರಿಗೂ ಇಲ್ಲ ಚೆನ್ನಾಗಿದ್ದವಳು ನಾ ಅವಳನ್ನ ಕರ್ಕೊಂಡು ಹೋದ್ರಿ ಸಹಾಯ ಸ್ಥಿತಿಗೆ ಬಂದುಬಿಟ್ಲು ದೇವ್ರ ದಯದಿಂದ ಶೀ ಈಸ್ ಫೈನ್ ನಿನ್ನೆ ಸಂಜೆ ಡಿಸ್ಚಾರ್ಜ್ ಮಾಡಿಸ್ಕೊಬಂದೆ ಇದರಲ್ಲಿ ಅವಳನ್ನ ನಾರಾಯಣ ವೇಗಸ್ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸಲ್ಲಿ ಅಡ್ಮಿಟ್ ಮಾಡಿದ್ರಿ ಮನೆಯಲ್ಲಿ ಈ ಹತ್ತು ದಿನ ನಾವು ಪಡಬಾರ್ದು ಕಷ್ಟಪಟ್ಟ್ರಿ ಏಕೆ ಅಂದರೆ ಎಲ್ಲರನ್ನೂ ಕ್ವಾರಂಟೈನ್ ಅಂತ ಹೇಳಿದ್ರು ಅಪ್ಪಂಗೆ ಎಪ್ಪತ್ನಾಲ್ಕು ವರ್ಷ ಅಮ್ಮಗೆ ಅರವತ್ನಾಲ್ಕು ವರ್ಷ ಫಿಟ್ಟಾಗಿರೋದು ಯಾರು ಇಬ್ಬರು ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಎಂಟೊಂಬತ್ತು ವರ್ಷ ಮಕ್ಕಳು ನಮ್ಮಮ್ಮ ನನ್ನ ತಮ್ಮ ನಮ್ಮಪ್ಪ ಒಂದು ರೂಮಲ್ಲಿ ಮಕ್ಕಳೊಂದು ರೂಮಲ್ಲಿ ನನ್ನ ತಮ್ಮ ಹೆಂಡತಿ ನನ್ನ ದೊಡ್ಡ ಮಗಳು ಒಂದು ರೂಮಲ್ಲಿ ನಾನು ಹಾಲಲ್ಲಿ ಇದು ಅರ್ಧ ಅರ್ಧ ಗಂಟೆಗೆ ಒಂದೊಂದು ಫೋನ್ಗಳು ಒಬ್ಬೊಬ್ಬರು ಒಂದೊಂದು ಮಾತಾಡೋದು ಅದರಲ್ಲಿ ಡಾಕ್ಟ್ರುಗಳ್ನ ಕನೆಕ್ಷನ್ ಕೊಡ್ತಾರೆ ಅವರು ಒಂದು ಹೇಳ್ತಾರೆ ಯಾಕೆ ಹೇಳ್ತಿರರಿ ನಮ್ಮ ಕಷ್ಟ ಇದೆಲ್ಲ ನಾನು ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೊರೋನಾ ಅನ್ನೋದಿದೆ ನೋ ಡೌಟ್ ಬಟ್ ದಯವಿಟ್ಟು ಯಾರು ಟೆಸ್ಟ್ಗೆ ಹೋಗಬೇಡಿ ಆ ಟೆಸ್ಟ್ಗಳೆಲ್ಲ ಬೋಗಸು ನೀವು ಬಿಸ್ನಿ ಸ್ಟೀಮ್ ತೊಗೊಂಡ್ರೆ ಸಾಕು ಕೊರೋನಾ ಹೋಗ್ಬಿಡುತ್ತೆ ನಮ್ಮ ಮನೇಲಿ ಯಾರಿಗೂ ಸಿಂಪ್ಟಮ್ ಇಲ್ಲ ಇದು ಬೋಗಸು ಅಂತ ನಮಗೆ ಗೊತ್ತಾಗೋಕ್ಕೆ ಶನಿವಾರ ಭಾನುವಾರ ಆಯಿತು ಬಟ್ ಅಷ್ಟು ದಿನ ನಾವು ಅನ್ಭೋಗಿಸ್ತಿರಲ್ಲ ಕಷ್ಟ ಆ ನೋವು ದೇವರೇ ಯಾರಿಗೂ ಬರೋದು ಬೇಡ ಭಾಳ 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 ಮೋಸ ಮಾಡ್ತಾಯಿದ್ದಾರೆ ಈ ಗೋರ್ಮೆಂಟು ಇವರೆಲ್ಲ ಸೇರಿಕೊಂಡು ಇದು ದೊಡ್ಡ ಸ್ಕ್ಯಾಂಡ್ಲೈನ್ ನಡೀತಾ ಇದೆ ಪಬ್ಲಿಕ್ ವಿಯಲ್ಲೂ ಬಂತು ನಾವು ಇದ್ರ ಬಗ್ಗೆ ಗಲಾಟೆ ಮಾಡೋಣ ಅಂದ್ಕೊಂಡ್ರಿ ನಮ್ಮಮ್ಮ ಹೇಳಿದ್ರು ಹೆಂಗೋ ಬೇಡ ಬಿಡಪ್ಪ ಹೆಂಗೋ ನಮ್ಮ ಮನೆಗೆ ಎಲ್ಲಾರಿಗೂ ಹೆಂಗೋ ನಮ್ಮ ಸೊಸೆ ಮನೆಗೆ ಬಂದಳು ನೀವೆಲ್ಲ ಚೆನ್ನಾಗಿದ್ದೀರಲ್ಲ ಏನು ಮಾಡೋಕ್ಕೋಗಬೇಡ್ರಿ ಅಂದರು ದಯವಿಟ್ಟು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನೋಡಿ ಆರು ನಿಮಿಷ ಆಯಿತು ಏನಕ್ಕೆ ಕೇಳಿದೆ ಅಂದರೆ ಈ ಥರ ನಿಮ್ಮ ಪಕ್ಕದಲ್ಲೋ ನಿಮಗೂ ಯಾರಿಗಾನ ಆದಾಗ ಯಾರೂ ಟೆಸ್ಟ್ ಮಾಡ್ಸೋಕೆ ಹೋಗಬೇಡಿ ದೊಡ್ಡ ಬೋಗಸ್ ನಡೀತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್